ಏನ್ ಅರ್ಜೆಂಟ್ ನೋಡಿ ನನ್ನ ಕೈ ಕಾಯಿ ಅಂತ ಹೇಳ್ಬಿಟ್ಟು. ಹಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ನಾನ್ ಚೈತ್ರ. ಇವಾಗ ಕೇರ್ನಗರಿಂದ ಹೊರಟು ಮತ್ತೆ ನಾವು ಎಲ್ಲಿಗೆ ಬಂದಿದ್ದೀವಿ, ಬೆಂಗಳೂರು ತಲುಪಲಿಲ್ಲ, ಸ್ವಲ್ಪ ದಿನ ಇರೋಣ ಅಂತ ಹೇಳಿ. ಈಗ ರಜಾ ಇದೆ ಅಲ್ವಾ, ಸಾನು ಎಕ್ಸಾಮ್ ಮುಗಿದ ತಕ್ಷಣ ಇಲ್ಲಿ ಬಂದಿರೋದು. ಮುಗಿದ ತಕ್ಷಣ ಅವತ್ತಿನ ದಿನಾನೇ ನಾವು ಹೊರಟು ಬಂದಿದ್ದು. ಸೊ ಬಂದ್ವಿ, ಹಬ್ಬ ಮಾಡ್ಕೊಂಡ್ವಿ, ಈಗ ಮೈಸೂರಲ್ಲಿ ಜಾಸ್ತಿ ದಿನ ಇರೋದಕ್ಕಾಗಿರಲಿಲ್ಲ, ಅದಕ್ಕೆ ಈಗ ಇದೋಗೋಣ ಅಂತ ಬಂದಿರೋದು. ಆ್ಯಂಡ್ ಧಾನ್ವಿನೂ ಬಂದಿದ್ದಾಳಲ್ಲ, ಅದಕ್ಕೆ ನಾವು ಇರೋದು ಇಲ್ಲಿ ಧಾನು ಜೊತೆ ಸಾನು ಆಟ ಆಡೋದಕ್ಕೆ. ನೋಬಟ ಕೂತ್ಕೊಳಕ್ಕಾಗಲ್ಲ. ಸೊ ಸಾನು ಅವ್ಳ ತಂಗಿ ಜೊತೆ ಆಟಾಡೋದಕ್ಕೆ ಅಂದ್ಬಿಟ್ಟು ನಾವು ಈಗ ಇಲ್ಲಿ ಇದ್ದೀವಿ. ಸೊ ಇನ್ಮೇಲೆ ನೀವು ಮೈಸೂರು ವ್ಲಾಗ್ನ ನೋಡ್ತೀರ. ಇನ್ನು ಸ್ನೇಹಿತರೆ, ಈಗ ಬಂದ್ವಿ, ಊಟ ಮಾಡಿದ್ವಿ, ಅಮ್ಮ ನಾನ್ ವೆಜ್ ಸ್ಪೆಷಲ್ ಮಾಡಿದ್ರು. ಬಂದಾಗ್ಲಿಂದ ಅವತ್ತು ಬಂದಿದ್ವಲ್ಲ, ಆವಾಗ ಮಾಡೋದಕ್ಕೆ ಆಗಿರಲಿಲ್ಲ ಅಂದ್ಬಿಟ್ಟು ಇವತ್ತು ಮಾಡಿದ್ದಾರೆ. ಊಟ ಆಯಿತು. ಒಂದು ಏನೇನು ಮಾಡಿದ್ರು ಸಾನು? ಎಲ್ಲೋ ಚುಚ್ಚು, ಪೆಪ್ಪರ್ ಚಿಕನ್ನು ಆ್ಯಂಡ್ ಚಿಕನ್ ಸಾರು. ಸೊ ಓಕೆ ಸ್ನೇಹಿತರೆ, ಈಗ ಊಟ ಮಾಡಿ ಕೂತ್ಕೊಂಡಿದ್ದೀವಿ. ಸಖತ್ತು ಶಕೆ ಇದೆ ಇಲ್ಲಿ, ಗಾಳಿ ಬರ್ತಾ ಇಲ್ಲ, ಬಿಸಿ 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 ಆಗ್ತಾ ಇದೆ. ಒಳಗಡೆ ಕೂತ್ಕೊಂಡ್ರೆ ಫ್ಯಾನ್ ಹಾಕಿದ್ರು ಮತ್ತೆ ಬಿಸಿ ಅನಿಸುತ್ತೆ, ಫ್ಯಾನ್ ಗಾಳಿ ಕೂಡ. ಓಕೆ, ಇವತ್ತು ಸ್ವಲ್ಪ ಹೊರಗಡೆ ಹೋಗೋಣ ಅಂತ ಇದ್ದೀನಿ, ನೋಡೋಣ ಹೋದರೆ ಕರ್ಕೊಂಡು ಹೋಗ್ತೀನಿ. ಸಾನು ಅಲ್ಲಿ ಬಿದ್ದಲು ಕೇರ್ನಗರದಲ್ಲಿ ತೋರಿಸ್ತಾಳೆ, ಇಷ್ಟರ ಮಟ್ಟಿಗೆ ಯಾವತ್ತೂ ಬಿದ್ದಿರಲಿಲ್ಲ. ಅದು ಕಡಿಮೆನೆ ಬಿಡು, ಪ್ಯಾಂಟು ಫುಲ್ ಲೆಗ್ಗಿಂಗ್ ಹರಿದೋಗಿದೆ. ನಮ್ ಮಾವ ಅಲ್ಲಿಂದ ಕಿತ್ಕೊಂಡ್ ಬಂದಿರೋದು ಕರ್ಬೇವು, ಇದ್ರದ್ದು ಹೆಂಗ್ ಕಿತ್ಕೊಂಡ್ ಬಂದವ್ರು ನೋಡು, ಎಷ್ಟೊಂದು ಅದು ಅಲ್ಲಿ ಕೀಳೋರು ಯಾರು ಇರ್ಲಿಲ್ಲ, ನಮ್ಮ ಬಿಟ್ಬಿಟ್ಟಿದ್ರು. ಇವತ್ತು ನಾವು ತಗೊಂಡೋಗ್ತೀವಿ ಅಂದಾಗ ಸ್ವಲ್ಪ ಕೀಳ್ಸೋ ಬದಲು ಇರೋ ಪರೋದು ಎಲ್ಲಾನು ಕಿತ್ಬಿಟ್ಟವ್ರೆ, ಏನು ಮಾಡಕ್ಕಾಗಲ್ಲ. ಬೀಜನು ಒಂಥರ ಗಟ್ಟಿಯಾಗಿರುತ್ತೆ. ಇದು ತಗೋ, ಇದು ಎಳೆದಾಗಿರತ್ತೆ ಅಂದಿದೀವಲ್ಲ. ನಾವು ಮೈಸೂರಲ್ಲಿ ಟ್ರಾಫಿಕ್ಕೇ ಇಲ್ಲ ಅನ್ಕೊಂಡು ಏನು ಖುಷಿ ಪಟ್ಟಿದ್ದು ಇಲ್ಲಿ ನೋಡ್ರಿ, ಇಲ್ಲಿ ಹೆಂಗ್ ಜಾಮ್ ಆಗಿದೆ ಅಂತ. ಕಾಲ್ ಗಂಟೆಯಿಂದ ಅದು ಯಾವುದೋ ಸಮಾವೇಶ ನಡೀತಾ ಇದೆ JDU. ಇದು ಮನ್ನಾಸ್, ಇಲ್ಲಿಗೆ ಹೋಗೋಣ ಈ ಸರಿ. ಸೆಂದಿಲ್ ಕುಮಾರು ಬಂದ್ಬಿಟ್ಟೈತೆ ಇಲ್ಲೇ, ಸೆಂದಿಲ್ ನಾನು ನೋಡಿರ್ಲಿಲ್ಲ, ಇಲ್ಲಿ ನೋಡೋಣ. ಇಲ್ಲ ಇಳಿರಿ, ಹಂಗ ನಾನು ಪಾರ್ಕ್ ಮಾಡ್ಬಿಟ್ಟು ಬರ್ತೀನಿ. ಸೊನೆ ಎಲ್ಲಿರ್ತೀರಾ, ಎಲ್ಲಿ ಹೋಗಿರ್ತೀರಾ ಅಂತ ಹೇಳಿ ನಾನು ಅಲ್ಲಿ ಇದು ಮಾಡ್ತೀನಿ. ಮೊದಲು ಸುಮಂಗಲಿಗೆ ಹೋಗಿ ನೋಡ್ಕೊ ಬರ್ತೀನಿ, ಆಮೇಲೆ ಅಲ್ಲಿಗೆಲ್ಲ ಹೋಗೋಣ. ಈ ಶಾಪ್ ಬಂದು ಸೆಂಥಿಲ್ ಕುಮಾರ್, ಸೆಂಥಿಲ್ ಕುಮಾರ್ ಅಲ್ಲಿ ನಾವು ಯಾವಾಗಲೂ ಹೋಗೋದು ಸುಮಂಗಲಿಗೆ. ಅಲ್ಲಿ ಹೋಗಿ ನೋಡಿಕೊಂಡು, ಅಲ್ಲಿ ತುಂಬಾ ರಶ್ ಇತ್ತು, ನನಗೆ ಪೀಸ್ಫುಲ್ಲಿ ನೋಡೋದಕ್ಕಾಗಲಿಲ್ಲ. ಸೊ ನಾನು ನೋಡ್ತಾ ಇದ್ದಿದ್ದು ಸೀರೆಗಳು ನನಗೆ ಅಲ್ಲಿ ಸಿಗಲಿಲ್ಲ. ಸೊ ಅದ್ರ ಪಕ್ಕನೇ ಇರೋದಿದ್ದು ಅಲ್ಲಿಗೆ ಬಂದ್ವಿ. ಇಲ್ಲಿ ಬಂದರೆ ಬರೀ ಸೀರೆ ಅಂತ ಅಲ್ಲ, ಮನೆ ಐಟಮ್ಸ್ಗಳು ಇದೆ, ಲೈಕ್ ಡೆಕೋರೇಟಿವ್ ಆಗಿರ್ಬೋದು, ಕಿಚನ್ ಆಗಿರ್ಬೋದು, ಅಥವಾ ಫ್ಯಾನ್ಸಿ ಐಟಮ್ಸ್ ಆಗಿರ್ಬೋದು, ಎಲ್ಲ ಥರದ್ದು ಇದೆ. ಈವನ್ ಟಾಯ್ಸ್ ಕೂಡ ಇತ್ತು, ಸ್ಟೀಲ್ ಪಾತ್ರೆ, ಪ್ಲಾಸ್ಟಿಕ್ದು ಎಲ್ಲನೂ ಇತ್ತು. ಇದು ನಾನು ಫಸ್ಟ್ ಟೈಮ್ ಬಂದಿದ್ದು, ಇದು ಯಾವಾಗ ಓಪನ್ ಆಗಿತ್ತೋ ಗೊತ್ತಿಲ್ಲ. ನಾನು ವರ್ಷಕ್ಕೊಂದ್ಸರಿ ಮಾತ್ರನೇ ಅಲ್ವಾ ಶಾಪಿಂಗ್ ಬರೋದು. ಸೊ ನಮ್ಮದು ಸೀರೆನೂ ಆಯಿತು, ಸ್ವಲ್ಪ ಬೇರೆ ಐಟಮ್ಸ್ ಕೂಡ ಆಗಿದೆ, ನಿಮಗೆ ತೋರಿಸ್ತೀನಿ. ಈಗ ಶಾಪಿಂಗ್ ಮುಗಿಸಿ ಹೊರಡ್ತಾ ಇದ್ದೀವಿ.
ಕಾರ್ ಪಾರ್ಕ್ ಎಲ್ಲೋ ಈ ಕಡೆನೆ ಮಾಡಿದಾರಂತೆ. ಗಲ್ಲಿ ಗಲ್ಲಿಗಳಲ್ಲೂ ಕ್ರಾಸ್ ಕ್ರಾಸ್ಗಳಲ್ಲೂ ಈಗ ಶಾಪಿಂಗ್ ಇದಾಗ್ಬಿಡುತ್ತೆ ಸೆಂಟರ್. ಇಲ್ಲ ಬಂದೇ ಇಲ್ಲ, ಇದೇ ಫಸ್ಟ್ ಬಂದು ಸುಮಂಗಲಿ ಕಡೆ ತಗೊಂಡು ಹೋಗ್ತಿದ್ವಿ. ಹಾ ಇಲ್ಲ ಇತ್ತು ಅನ್ಸುತ್ತೆ, ನಾವು ಬಂದಿಲ್ಲ. ಜಾಗ ಇದೆ ಹೋಗಿ ಸರ್, ಪಾರ್ಕಿಂಗ್ ಒಳಗಡೆ ಪೇಡ್ ಪಾರ್ಕಿಂಗ್ ಅಲ್ಲ, ಒಳ್ಳೇದು ಅನ್ಕೊಂಡು ಅಲ್ಲಿ ಹೋಗ್ಬಿಟ್ಟು ಬಂದಿದ್ದೀನಿ. ಈ ಕಡೆ ಅಲ್ಲಿ ಯಾವುದು ಮಾಲ್ದಾ? ಟೆಕಟ್ಲಾನ್ ಗರುಡಾ ಅನ್ಸಿದೆ. ಇದು ನೋಡಿ ಬಸ್ ಸ್ಟ್ಯಾಂಡ್ ಆಪೋಸಿಟ್ ಮಾಲ್ ಇದೆ ಅಲ್ವಾ, ಸಿಟಿ ಬಸ್ ಸ್ಟ್ಯಾಂಡು, ಅದರದ್ದು ಬ್ಯಾಕ್ ಸೈಡ್ ಗೇಟ್ ಇದು. ಇಲ್ಲಿ ಪೇಡ್ ಪಾರ್ಕಿಂಗು, ಸೊ ಇಲ್ಲಿ ಜಾಗ ಸಿಗೋದೇ ಕಷ್ಟ ಅಂತ. ಯಾವುದೋ ಪೇಡೋ ಫ್ರೀನೋ. ಹಾಂ ಅದೇ ಸೋನ, ಇಲ್ಲಿ ಪ್ರಾಬ್ಲಮ್. ನೆರಳಿಲ್ಲ ಬಟ್ ಜಾಗ ಸಿಕ್ಕಿದ್ರೆ ಸಾಕು ಅನ್ಸುತ್ತಲ್ಲ. ಸಾನು ಐಸ್ ಕ್ರೀಮ್ ಬೇಕು ಅಂದ್ಲು ಅಂದ್ಬಿಟ್ಟು ಅಲ್ಲಿಗೆ ಹೋಗಿದ್ದಾರೆ. ಈಗ ನಂದಿನಿ ಇಲ್ಲೇ ಚೆನ್ನಾಗಿರುತ್ತೆ ಅಲ್ಲೇ ತಗೊಳೋಣ ಅಂದ್ಬಿಟ್ಟು. ಸೊ ಇದು ನಂದಿನಿ KMF ಔಟ್ಲೆಟ್, ನಾನು ಇಲ್ಲಿ ಸಿಗುತ್ತೆ ಅಂದ್ಕೊಂಡೆ. ಹ್ಞೂ ಅಲ್ಲೇ ಕುತ್ಕೊಂಡು ತಿನ್ನೋದನ್ಸುತ್ತದು. ಇಲ್ಲಿ ನಾವು ಪಾರ್ಸಲ್ ತೊಗೊಳ್ತಾ ಇದ್ದೀವಿ ಮನೆಗೆ. ಎಷ್ಟು ತಂದಿದ್ಯಾ? 4, 5, 6. ಇದ್ಯಾರಿಗೆ 2 ಕೋನು? ನಾನು ಒಂದು. ಓಕೆ, ಬಿಸಿಲು ಮುಚ್ಚೋಣ. ಭಾರಿ ಡಿಮ್ಯಾಂಡ್ ಐತೆ ಐಸ್ ಕ್ರೀಮ್ಗೆ, ಸಿಗ್ತಾ ಇಲ್ಲ ಒಂದೊಂದು ಅಂಗಡಿಯಲ್ಲಿ. ಎಸಿ ಇಟ್ಕೊಂಡಿದ್ದೀನಲ್ಲ. ಯಾಕಮ್ಮ ಇಷ್ಟೊಂದು ರೇಟು? ಶಾಪಿಂಗ್ ಶಾಪಿಂಗ್ ನೋಡ್ಬಾರ್ದಾ? ಒಂದು ಎರಡು ಅಂಗಡಿ, ಏನು ರಶ್ ಅಂತೀಯಮ್ಮ? ಭಾನುವಾರ ಹಬ್ಬ ಆದ್ಮೇಲೆ ಎಂತ ರಶ್ಶು? ಏನಪ್ಪ ಏನು ರಶ್ ಅಂತೀಯ? ನುಗ್ಗಕ್ಕೆ ಜಾಗ ಇಲ್ಲ. ಹಬ್ಬಕ್ಕೆ ತಗೊಂಡಿಲ್ಲ ಜನ ಮತ್ತೆ? ಹಬ್ಬ ಆಗಿದ್ ಮಾರನೇ ದಿನ ಹೋದ್ರು ಅಷ್ಟು ರಶ್ ಇರುತ್ತೆ. ರಾಜೇಶ್ ಅಂತಿದ್ರು ಮದ್ವೆ ಸೀಸನ್ ಅಲ್ವಾ, ಅದಕ್ಕೆ ಇರ್ಬೋದೇನೋ. ಸಾನು ಪ್ಲಸ್ ಧಾನು ಅಳಗುಳಿ ಮನೆ. ನಾನು ಸಾನು ಆಡ್ಬೇಕಂತೀಗ, ಅವರಿಬ್ರು ಅವಾಗ್ಲಿಂದ ಆಡಿದ್ರು. ಧಾನ್ವಿಗೆ ಇನ್ನೂ ಗೊತ್ತಾಗ್ತಾ ಇಲ್ಲ ಅದು. ಶಿ ಈಸ್ ವೆರಿ ಲಿಟಲ್ ಟು ನೋ ದಿಸ್. ಸಾನು ಅಷ್ಟೇ, ಇವಾಗ 1-2 ಇಯರ್ಸಿಂದ ಅವಳು ಕಲ್ತ್ಕೊಂಡು ತಿಂದಿರೋದು. ಯಾವ ಬಾಟ್ಲಮ್ಮ? ಸ್ವಲ್ಪ ತಣ್ಣಗಾಗ್ಲಮ್ಮ, ನನಗೆ ಇಲ್ಲಿ ಬಂದಾಗ ನೆಗಡಿ ಆಗುತ್ತೆ ಅಂದ್ಬಿಟ್ಟು ಬಿಸಿನೀರು ಕುಡಿತಾ ಇದ್ದೀನಿ ನಾನು ಮತ್ತು ಸಾನು, ನಾನು ಮತ್ತು ನೀನು ಇಬ್ಬರೂ. ಸೊ ಬಂದ ತಕ್ಷಣ ಬಿಸಿನೀರು ಮಾಡಿಸ್ದೆ. ಹೌದಾ? ಯಾಕೆ ಬಿಸಿನೀರು ಕುಡಿಬೇಕಲ್ವಾ ನೀನು? ನಿಂದು ಕೆಮ್ಮು ಕಡಿಮೆ ಆಯ್ತಾ? ನಮ್ಮ ಮನೆಗೆ ಬಂದಾಗ ಕೆಮ್ತಿದ್ದಲ್ಲ, ಕಡಿಮೆ ಆಯ್ತಾ? ನೈಸ್. ಈಗ ಈ ಆಟನ ಇವರಿಬ್ಬರು ಆಡಿದ್ರು ಗೊತ್ತಾಗ್ತಾ ಇಲ್ಲ ಅವಳಿಗೆ. ನಾನು ಸಾನುವಿಗೆ ನನ್ನನ್ನು ಕರೀತಾ ಇದ್ದಾಳೆ. ಸಾನು ಆಡೋದನ್ನು ತೋರಿಸ್ಲ ಹೆಂಗೆ ಆಡ್ತಾಳೆ ಅಂತ. ಸೇಮ್ ದೊಡ್ಡವ್ರು ಆಡೋ ಥರನೇ ಆಡ್ತಾಳೆ. ಹಾಂ ಸಾನು, ಧನು ನಾನು ಆಡ್ಲ? ಯಾರು ಸಾನು ಮೊದಲು? ಏನು ಇಲ್ಲಿ 4 ಹಾಕಿದೆಯಲ್ಲ, ಕಾಣಿಸ್ತಾ ಇಲ್ಲ. ಅಲ್ಲ ಎಲ್ಲಿ ಕಾಣಿಸ್ತಿಲ್ಲ ನೋಡು, ಎಲ್ ಎತ್ಕೊಬರೋ ಒಂದು ಕಲ್ಲು ಎತ್ಕೊಬರೋಕೆ ಸಣ್ಣದು. ಏ ಡಾರ್ಕ್ ನೋಡ್ರಪ್ಪ, ಮೆಹಂದಿ ಹೆಂಗ್ ಬಂದಿದೆ, ಡಾರ್ಕ್ ಡಾರ್ಕ್. ಎಲ್ಲಿ ಹಾಕೊಂಡೆ? ಇಲ್ಲ ಇಲ್ಲ ಹಾಕೊಂಡ. ಎಷ್ಟೊಂದು ಡಾರ್ಕ್ ಬಂದ್ಬಿಟ್ಟಿದೆ, ಚೆನ್ನಾಗಿದೆ. ದೋಸೆ ರೋಸ್ಟ್ ಆಗುತ್ತಲ್ಲ, ಕಲರ್ ಬಂದ್ಬಿಟ್ಟಿದೆ. ಹಿಂಗೆ ಇಟ್ಕೋ ಹಿಂಗೆ. ಹಾ ಎರಡು ಕೈ ಎರಡು ಕೈ. ಹಾ ದೋಸೆ ಕಲರ್ ಬರುತ್ತಲ್ಲ ಹಂಗ್ ಬಂದ್ಬಿಟ್ಟೈತೆ. ಓಕೆ ಮಾಡಮ್ಮ ಮಾಡು. ನಾನು ಯಾವಾಗಲೂ ಆಡಬೇಕಾದ್ರೆ ಇಲ್ಲಿಂದ ಶುರು ಮಾಡ್ತೀನಿ. ಅದೇನೋ ಅದರಲ್ಲಿ ನಾನು ಮಾಡಿದ್ರೆ ಜಾಸ್ತಿ ಬರುತ್ತೆ ನೋಡೋಣ. ನಿಂದು ಇದು ಎತ್ತಿದ್ಯಾ, ಯಾವ್ದು ಮನೆ ಬರುತ್ತೆ ಎಷ್ಟು ಬರುತ್ತೆ ಅಂತ. ಪರವಾಗಿಲ್ಲ ಸಾನು, ಜಾಸ್ತಿನೇ ಬಂದಿದೆ ಈ ಮನೆಗೆ ಎತ್ತಿದ್ದವಳು. ಇದು ಒರೆಸ್ಬಿಟ್ಟು ಇದೆರಡು ಎತ್ಕೊಂಡ್ಳು, ಈಗ ನನಗೆ ಕಷ್ಟ ಇರೋದು. ನಾನು ಈ ಮನೆ ಎತ್ತಿದ್ದೆ, ಇಲ್ಲಿ ಒರೆಸ್ಬಿಟ್ಟು ಇದೊಂದು ಕಾಳು ಈ ಮನೆ ಬಂತು ಪುಣ್ಯಕ್ಕೆ. ಈಗ ಆ ಮನೆ ಎತ್ತಿದ್ಯಾ? ಇಲ್ಲಿಗೆ ಹಾಕ್ಬಿಟ್ಟಿದ್ರು ಓರಿಸಿ ಇದು ಎತ್ಕೊಂಡ್ಲಪ್ಪ ಸಾನು, ವೆರಿ ಗುಡ್. ಈಗ ನಮ್ದಿರೋದು 4, 4, 4 ಎತ್ಕೊಂಡಿದ್ದೆ. ಒಂದು ನಿಮಿಷ ಒಂದು ನಿಮಿಷ ಅಲ್ಲಿ
ನಾನು ಎತ್ಕೊಳ್ಳೋ ಮುಂಚೆ ನೀನ್ ಬೇಕಾದ್ರೆ ಎತ್ಕೋಬಹುದು, ಅಲ್ಲಿ ನಾಲ್ಕು ಬಂತು ಅಂದ್ಬಿಟ್ಟು ನಾನು ಎತ್ಕೊಂಡ ತಕ್ಷಣನೇ ನೀನ್ ಎತ್ಕೊಂಡೆ. ಇದೇ ತರ ರೂಲ್ಸ್ ಇರೋದು, ಬೇಜಾರು ಮಾಡ್ಕೊಳ್ಳೋ ಅಂತ ನೆಸೆಸರಿನೇ ಇಲ್ಲ. ಓಕೆ, ಈಗ ನಾನು ಇದನ್ನ ಎತ್ತುತ್ತೀನಿ. ನಮ್ದೈತೆ ಹಬ್ಬ ಇಲ್ಲ ಇಲ್ಲ ಸದ್ಯಕ್ಕಿಲ್ಲ. ಈಗ ನಮ್ಗೆ ಬಂದ್ಬಿಡ್ರಿ ಸಾನು. ಸಾನು ನೋಡ್ರಿ ಹೆಂಗ ಆಡ್ತಿದ್ದಾಳೆ, ಎತ್ತುಕ ಹೆಂಗೆ ನಿಂದು ಹಾಕು, ಮೋಸ ಮಾಡ್ಬೇಡ ಹಾಕು. ಇಲ್ಲಿ ನೋಡಿ, ಇದು ಆಕ್ಚುಲಿ ಇಲ್ಲಿತ್ತು, ಇಲ್ಲಿತ್ತಾ, ಇದು ಇಲ್ಲಿತ್ತು. ಇದನ್ನ ತಗದ್ ಹಾಕ್ಬಿಟ್ಟು ಇದನ್ನ ಎತ್ತ ಹಾಕ್ಬಿಟ್ಟು ಸುಮ್ಮನೆ ಕೂತ್ಕೊಂಡ್ಳು. ಈಗ ನನ್ಗೆ ಆಟ, ಇಲ್ಲಿ ಇಲ್ಲಿ ಹಾಕು, ಇದನ್ನ ಎತ್ಕೋ. ಈಗ ಹೆಂಗಾದ್ರೂ ಆಡ್ಕೋ ಸಾನು, ಎಲ್ಲಾನು ಬೇಕಿದ್ರೆ ನೀನೇ ಎತ್ಕೊಳ್ಳುವಂತೆ ಆಡು. ಆಟ ತೋರ್ಸು, ಆಟ ತೋರ್ಸು, ನಂದು ಮುಟ್ಟಂಗಿಲ್ಲ. ಸಾನುದು ಎಷ್ಟು ಮನೆ ಪಿಗ್ಗಿ ನೋಡೋಣ ಈಗ. ನಾಟ್ ಬ್ಯಾಡ್ ಸಾನು, ಎರಡೇ ಮನೆ ಪಿಗ್ಗಿ ಆಗಿರೋದು, ಅದು ಯಾವಾಗ್ಲೂ ಆಗತ್ತೆ ಬಿಡು, ಏನ್ ಚಿಂತೆ ಇಲ್ಲ. ಹ್ಞೂ, ಎತ್ತಾಕೋ, ಇನ್ನೇನ್ ಮಾಡ್ತೀಯ, ಎತ್ತಾಕೋ. ಸೊ ಈಗ ಐಸ್ ಕ್ರೀಮ್ ಪಾರ್ಟಿ. ಅವಳು ಕೇಳು, ಧನುಮ ಧನು ಬಾಯಿಲಿ, ನಿನ್ಗೆ ಯಾವ್ದು ಬೇಕು? ಅಲ್ಲಮ್ಮ, ಕಪ್ ಕೇಕ್ ಬೇಕಾ, ಕೋನ್ ಕೇಕ್, ಕೋನ್ ಐಸ್ ಕ್ರೀಮ್ ಬೇಕಾ? ಹಾಂ ತಗೊಳ್ಳಿ, ಇಬ್ರಿ ಒಂದೊಂದು ತಗೋಗಿ. ನನಗೊಂದು ತಗೋ, ವನಿಲ್ಲ ತಗೋ. ನಾವು ವನಿಲ್ಲ, ಅವರಿಬ್ರು ಕೋನ್, ಇವರು ಆಮೇಲೆ ತಿಂತಾರಂತೆ. ಹೂ ನಟ್ಸ್, ನಟ್ಸ್, ಎಸ್. ಇಬ್ರು ಚಿಯರ್ಸ್, ಇಬ್ರು ಚಿಯರ್ಸ್. ಸಮ್ಮರ್ ಶುರು ಆದಾಗ್ಲಿಂದ ನಾವು ಇವತ್ತೇ ಫಸ್ಟ್ ಐಸ್ ಕ್ರೀಮ್ ತಿಂತಾ ಇರೋದು. ನಾನು ಸಾನುಗೆ ಜಾಸ್ತಿ ಐಸ್ ಕ್ರೀಮ್ ಕೊಡೋದಿಲ್ಲ, ಸಮ್ಮರ್ ಅಲ್ಲ, ಫಸ್ಟ್ ಟೈಮ್ ಕೊಟ್ಟು ನೋಡ್ತಾ ಇರೋದು. ಸಮ್ಮರಲ್ಲಿ ತಿಂದ್ರೂ ಅವಳಿಗೆ ಮೂಗು ಕಟ್ಕೊಳುತ್ತಾ, ನೆಗಡಿ ಆಗುತ್ತಾ ಅಂದ್ಬಿಟ್ಟು. ಆದ್ರೆ ಈ ಸಮ್ಮರೂ ನೋ ಐಸ್ ಕ್ರೀಮ್. ಇವು ಯಾತಕ್ಕೆ ತಗೊಂಡಿರೋದು ಗೊತ್ತಾ? ಇದು ಪಿಕ್ಚರ್ ಇದೆ ಅಂತ ತಗೋಬೇಕು, ಬರೀಬೇಕು, ಇಟ್ಕೋಬೇಕು ಅಂತ ಅಲ್ಲ. ಮನೇಲಿ ಇರೋದು, ಯಾವತ್ತೂ ಯೂಸ್ ಮಾಡಿಲ್ಲ. ಎಲ್ಲಿ ಗೊತ್ತಮ್ಮ ಇದು? ಸೆಂಥಿಲ್ ಕುಮಾರ್. ಆಮೇಲೆ ಬರ್ಬೇಕಾದ್ರೆ ಅಲ್ಲಿ ಸಯ ಇದ್ರಲ್ಲಿ ಚಪ್ಪಲ್ ತಗೊಂಡ್ವಿ ಅವ್ಳಿಗೊಂದು. ಹೋದ ಸರಿ ಬಂದ ಎರಡು ತಗೊಂಡಿದ್ವಿ, ಅದ್ರ ಒಂದು ಕಿತ್ತಾಕಿದ್ಲು, ಕಟ್ಟಾಗೋಯ್ತದ್ದು. ಇವಳಿಗೆ ನಾವು ಶೂಸ್ ತಗೊಂಡಿದ್ವಾ, ಹೋದ್ ಸರಿ ತೋರಿಸಿದ್ವಿ ಅನ್ಸುತ್ತೆ. ಹಿಂದೆ ಶೂ ಅದು ಪ್ಲಾಸ್ಟಿಕ್ ದಲ್ವಾ, ಕಾಲಿಟ್ಟು ಇಟ್ಟು ಕಟ್ಟಾಗೋಯ್ತು ಮಧ್ಯೆ. ಅದಕ್ಕೇನೆ ಅದಕ್ಕೇನೆ ನಾನು ಈ ಸರಿ ಬೇಡ ಅಂದಿದ. ನಾವು ರಮ್ಮಿನ ಬದ್ವೆಲ್ಲ ಹೋದಾಗ ಅಲ್ಲಿ ಅವರ ಬನಾರಸ್ ಸೀರೆ, ಅದಕ್ಕೆ ನಾನು ಬನಾರಸ್ ಸರ ಹಾಕ್ಬೇಕು ಅಂತ ಹೇಳಿದ್ದು. ಅದಕ್ಕೆ ನಾನು ತಗೊಂಡಿಲ್ಲ. ತೂಕ ಚಳಿಕಾಲ್ದ ಪರವಾಗಿಲ್ಲ, ಶೆಕೆ ಕಾಲ್ದ ತುಂಬಾ ತೂಕ. ಇದು ನೋಡಕ್ಕೆ ಸ್ವಲ್ಪ ನೋಡಕ್ ಚೆನ್ನಾಗಿರುತ್ತೆ, ಆದ್ರೆ ತುಂಬಾ ತೂಕ, ತುಂಬಾ ಗ್ರ್ಯಾಂಡ್ ಆಗಿ ಕಾಣುತ್ತೆ ಸೀರೆ. ಅಮ್ಮನೆ ಚಿಕ್ಕ ಮಗು ಆಗ್ಬಿಟ್ರು ಈಗ. ಚಿಕ್ಕ ಮಗು ಇಲ್ಲ, ನನ್ಗೇನೆ ಇದು ಹಾಕಿದ್ರು. ಗೋ ಬ್ಯಾಕ್. ಸ್ನೇಹಿತರೆ ಈಗ ಊಟ ಆಯ್ತಾ ನಂದು, ಗಾಳಿ ತಗೋಣ ಅಂತ ಹೊರಗಡೆ ಬಂದೆ. ನಮ್ಮಅಮ್ಮ ಅಂದ್ರು ಮೆಟ್ಲ ಮೇಲೆ ಕೂತ್ಕೋ ಅಂತ. ಇವರಿಬ್ರು ಸಂಜೆಯಿಂದ ಆಡಿದ್ದಾರೆ, ನಾನು ಕೂತ್ಕೊಳ್ಬಾರ್ದಾ?
ಇದು ನಮ್ಮ ಡ್ಯಾಡಿ ನಮ್ಗೆ ಹುಡುಗಿ ಆಡಕ್ಕೂ ಬಿಡಲ್ಲ. ಇವಳು ಮಧ್ಯೆ ಮಧ್ಯೆ ಬರ್ತಾಳೆ. ಓಕೆ ಆಡು ಬಾ ಕೂಡು, ಇವತ್ತು ಫುಲ್ ನಿಂದೆ. ಥ್ಯಾಂಕ್ ಯು. ಓಕೆ ಸ್ನೇಹಿತರೆ, ಈಗ ಈ ವ್ಲಾಗ್ ಅನ್ನು ಇಲ್ಲಿಗೆ ಎಂಡ್ ಮಾಡೋಣ. ಸಿಗೋಣ ನನ್ನ ನೆಕ್ಸ್ಟ್ ವ್ಲಾಗ್ ಅಲ್ಲಿ. ಬಾಯ್ ಬಾಯ್. ಬಾಯ್ ಬಾಯ್. ಸಿಗೋಣ ಅಮ್ಮಂದು ಮುಂದಿನ ವಿಡಿಯೋಲಿ. ತಾತಾ ಬಾಯ್ ಬಾಯ್. ಬಾಯ್ ಹೇಳು. ಬಾಯ್.